ಹೆಬ್ಬಾಳೆ ಪಂಚಾಯತಿದು ಕ್ಲೋಸ್ ಸರ್ಕ್ಯೂಟ್ ಕ್ಯಾಮ್ರಾ ನೋಡ್ರಲ್ಲಿ ಪಿಂಕ್ ಕಲರ್ ಸ್ವೆಟರ್ ಇದಿಲ್ಲ ಮೇಲ್ಗಡೆ ಟಾಪ್ ಲೆಫ್ಟ್ ಸೈಡ್, ಅದು ನಾನು ಕ್ಯಾಮ್ರಾ ಹಿಡ್ಕೊಂಡು ರೆಕಾರ್ಡ್ ಮಾಡ್ಕೊತಿದ್ದೀನಿ ನೋಡ್ರಿ. ಆಮೇಲೆ ಇದು ವರ್ಕಿಂಗ್ ಇಲ್ಲ ಅಂತ ಅಂದ್ಬಿಟ್ಟು ರಿಪ್ಲೈ ಕೊಡ್ತಾರೆ. ಇದು ನಾನು ಫುಟೇಜ್ ಕೇಳಕ್ಕೆ ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ಕೊಡ್ತಾ ಇದ್ದೀನಿ ನಮ್ಮ ಪಿ ಡಿ ಒ ಸರ್. ಇವರು ನಮ್ಮ ಪಂಚಾಯತಿಗೆ ಬರೋದೇ ತಿಂಗಳಿಗೆಲ್ಲ ಒಂದು ಸಲನೋ ಎರಡು ಸಲನೋ ದೇವ್ರ ದಯಿಂದ ಇವತ್ತು ಬಂದ್ಬಿಟ್ಟಾರೆ ಅರುಣ್ ಕುಮಾರ್ ಪಿ ಡಿ ಒ. ಈಗೇನು ಹೇಳ್ತೀನಿ, ಪೊಲೀಸರು ಕರೆದ್ರೆ ಬರೋದಿಲ್ಲ ಯಾಕ್ರೆ ನೀವು ಅಂತ ಹೇಳಿದ್ರೆ ಇವರು ಬೇಜವಾಬ್ದಾರಿ ಉತ್ತರ ಕೊಡ್ತಿದ್ದಾರೆ. ಇಲ್ಲಿ ಎಫ್ ಐ ಆರ್ ಏನು ಫೈಲ್ ಆಗಿದೆಯೋ 99 ಅಂತ 23 ಅದು ಪಿ ಡಿ ಒ ಕೆಪಾಸಿಟಿ ಇಲ್ಲಿ ಗವರ್ಮೆಂಟ್ ಆಫೀಸರು ಮಾಡಿರು ಎಫ್ ಐ ಆರ್ ನಂಬರ್. ಅದರೊಳಗಡೆ ಈಗ ನೀವು ಅದಕ್ಕೆ ಏನೋ ಇವ್ರದ್ದು ಇವರೇ ಖುದ್ದ ಹೇಳಿದ್ರು ದೇವರಾಜ್ ಎ ಎಸ್ ಐ ಹತ್ರ, ಅವ್ರದ್ದು ನೋಡ್ರಿ ಅವ್ರದ್ದು ಮೊಬೈಲ್ ತಗೊಂಡು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಜೊತೆ ಮಾತಾಡಿದ್ದಾರೆ ಅಂತ. ಈ ಮಹಾಶಯರು ಈಗಿನ್ನೂ ಹೇಳಿದ್ರು ನನಗೂ ಆ ಎಫ್ ಐ ಆರ್ಗೂ ಸಂಬಂಧ ಇಲ್ಲ ಅಂತ. ಹೇಳ್ರಿ ಸರ್ ಇನ್ನೊಂದ್ಸಲ, ಈಗ ಮಾತಾಡೋದಿಲ್ಲ. ಅಲ್ಲ ಅಲ್ಲ, ನಾನು ಹೇಳಿದ್ರು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ಲ. ಈಗ ಕೇಸ್ ಬುಕ್ ಆಗಿದೆ ಆಲ್ರೆಡಿ, ಅವ್ರು ಇಂಟರ್ವಾಗೇಷನ್ಗೆ ಕರೆದಿದ್ದು ನಿಮ್ನ. ಶುಕ್ರವಾರ ಬರ್ತೀನಿ. ಅಲ್ಲ ನೀವು ನನಗೆ ಈಗಿನ್ನೂ ಏನ್ ಹೇಳಿದ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಕೇಸ್ ಬುಕ್ ಇವ್ರು ಮತ್ತೆ ಹೇಳ್ತಾರೆ ನೋಡ್ರಿ, ಕೇಸ್ ಬುಕ್ ಆಗಿ ಹೋಗಿದೆ, ಎಫ್ ಐ ಆರ್ ನಂಬರ್ 99 ಹೇಳ್ತಿಲ್ವಾ. ಹಾ, ಮತ್ತೆ ನಾನ್ ಕೇಳಿದ್ದು ನೀವು ಈಗಿನ್ನೂ ಒಂದು ಡೈಲಾಗ್ ಹೊಡೆದ್ರಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಏನದ ಅದ್ರ ಅರ್ಥ ಏನು? ಅದ್ರ ಅರ್ಥ ಬುಕ್ ಆಗಿ ಹೋಗಿದೆ ಕೇಸ್, ಅದ್ರದೇ ಎನ್ಕ್ವೈರಿಗೆ ನಿಮ್ನ ಕರಿತಾ ಇರೋದು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಯಾಕೆ ಹೇಳಿದ್ರಿ? ಯಾಕೆ ಹೇಳಿದ್ರಿ ನೋಡ್ರಿ, ಇದು ಈ ಪರ್ಟಿಕ್ಯುಲರ್ ಸಿಸಿ ಟಿವಿ ಇದೆಯಲ್ಲ, ಇದು ಆಡಿಯೋ ಮತ್ತೆ ವಿಡಿಯೋ ಎರಡನ್ನೂ ರೆಕಾರ್ಡ್ ಮಾಡ್ಕೊಳುತ್ತೆ ಇಲ್ಲಿ. ಇದ್ರದ್ದು ಕ್ಲಿಪ್ ಕೊಡಿ ನನಗೆ ಅಂತ ಅಂದ್ಬಿಟ್ಟು ಈಗ ನಾ ಬರ್ದೋಗ್ತಾ ಇದ್ದೀನಿ ಒಂದು ಪೇಪರ್ ಮೇಲ್ಗಡೆ. ಇವರು ಆಮೇಲೆ ಲೇಟರ್ ಸ್ಟೇಜಸ್ ಅಲ್ಲಿ ನಾಳೆ ಬನ್ನಿ, ನಾಡಿದ್ ಬನ್ನಿ, ಆಚೆ ನಾಡಿದ್ ಬನ್ನಿ, ಹಿಂಗೆ ಹೇಳಿ 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 ಆ ದಿನ ಆ ಟೈಮಲ್ಲಿ ನಮ್ಮ ಸಿಸಿ ಟಿವಿ ಕೆಲಸ ಮಾಡ್ತಿರಲಿಲ್ಲ ಅಂತ ಒಂದು ಬರ್ಕೊಡೋ ಒಂದು ಒಂದು ಪ್ರತೀತಿ ಉಂಟು. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಉಂಟು, ಎಲ್ಲ ಕಳ್ಳ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಂತ ಏನಂತಾರೆ ಕಚೇರಿಗಳು, ಸರ್ಕಾರಿ ಕಚೇರಿಗಳು, ಅವ್ರಿಗೆಲ್ಲ ಉಂಟು. ಹಂಗಾಗಿ ನಾನು ಇದನ್ನ ರೆಕಾರ್ಡ್ ಮಾಡಿ ಇಡ್ತಾ ಇದ್ದೀನಿ, ಅಪ್ಲೋಡು ಮಾಡ್ತೀನಿ ಜನಗಳಿಗೆ. ಯಾಕಂತ ಹೇಳಿದ್ರೆ ನಾಳೆ ದಿನ ನಾನು ಬಂದು ಕೇಳಿದಾಗ ಇವರು ನಮ್ಮ ಹತ್ರ ಇರಲಿಲ್ಲ, ವಿಡಿಯೋ ಕೆಲಸ ಮಾಡ್ತಿರಲಿಲ್ಲ, ಏನಂತಾರೆ ಸಿಸಿ ಟಿವಿ ಅದು ಕೆಲಸ ಮಾಡ್ತಿರಲಿಲ್ಲ, ಹಾಳಾಗೋಗಿತ್ತು ಸೆನ್ಸರ್ ಎಕ್ಸೆಟ್ರಾ ಎಕ್ಸೆಟ್ರಾ ಹಂಗಂತೆಲ್ಲ ಹೇಳ್ತಾರೆ ನಮ್ಮ ಪಿ ಡಿ ಒ ಅರುಣ್ ಅರುಣ್ ಕುಮಾರ್. ಆಮೇಲೆ ಸೆಕ್ರೆಟರಿ ಯಾರು ಬರ್ತಾರೋ ಸೆಕ್ರೆಟರಿ ಇಲ್ಲ. ಈ ಪಂಚಾಯತಿ ನೋಡ್ರಿ ಟೈಮು ಇಷ್ಟು ಆಯ್ತಾ, 11:05 ಇಲ್ಲೆಲ್ಲಾರು ಗಡಿಯಾರ ಗಡಿಯಾರ ಇಟ್ಟಾರ ಇಲ್ಲ, ಸಿಸಿ ಟಿವಿ ಗಿಸಿ ಟಿವಿ ಎಲ್ಲಾನು ಇಟ್ಕೊಂಡ್ ಕೂತಾರ ಇವ್ರು ನಮ್ಮ ಪಿ ಡಿ ಒ ಸರ್. ಪಂಚಾಯತಿಗೆ ಒಂದು ಗಡಿಯಾರ ಇಡ್ಬೇಕು ಅಂತ ಗೊತ್ತಿಲ್ವ ಇವ್ರಿಗೆ? ಇಲ್ಲಿಟ್ಟವ್ರೆ ಸಭಾಂಗಣದಲ್ಲಿಟ್ಟಾರೆ ಒಂದು ಗಡಿಯಾರ. ಟೈಮ್ ತೋರಿಸ್ತೀನಿ ನೋಡ್ರಿ, 11 ಮೇಲೆ. ಹೋ, ಲೇಟ್ ಇಟ್ ಲೇಟಾಗಿ ಇಟ್ಕೊಂಡಾರೆ, ಡಿಲೇ ಮಾಡಿ. ಇದು 11 ತೋರಿಸ್ತಾ ಇಲ್ಲ ಇನ್ನೂ. ನ್ಯಾಯನೀತಿಲಿ ನನ್ನ ಗಡಿಯಾರದ ಪ್ರಕಾರ, ಗೂಗಲ್ ಟೈಮ್ ಪ್ರಕಾರ ಟೈಮು ನೋಡ್ರಿ, ಟೈಮು ವಾಚಲ್ಲಿ ಇನ್ನೊಂದ್ರಲ್ಲಿ ಇಷ್ಟು ತೋರಿಸ್ತದೆ, ಇಷ್ಟು ತೋರಿಸ್ತದೆ ಅಂದರೆ 11 ಮೇಲ್ಗಡೆ 10 ಕಾಣಿಸ್ತದ, 11 ಮೇಲ್ಗಡೆ 10. ಇನ್ನು ಇದೆಲ್ಲ ಕಸಗಳು ಹಿಂಗೆ ಹಿಂಗೆ ಬಿದ್ದಾವೆ, ಇವುಗಳನ್ನ ನೋಡ್ಕೊಳ್ಳೋರು ಒಬ್ಬರು ಇಲ್ಲ, ಸೆಕ್ರೆಟ್ರಿ ಬಂದಿಲ್ಲ. ಆಮೇಲೆ ಈಗವ ನಮ್ಮ ಮಹೇಶ ಬಾಗಿಲು ತೆಗೆದ್ಬಿಟ್ಟು ಏನೋ ಮೆಷಿನ್ ತಗೊಂಡು ಬರ್ತಾವ್ರಪ್ಪ, ಇವರು ಮೋಟ್ರ್ ತಗೊಂಬತ್ತಾರೆ, ಇಲ್ಲಿಗೆ ಹೋಗಿದ್ದು ಗೊತ್ತಿಲ್ಲ ಎಂತ ಮೋಟ್ರೋ ಒಂದು ಗೊತ್ತಿಲ್ಲ, ಒಟ್ಟಿಗೆ ನೀರು ಪಂಪ್ ಮಾಡೋ ಮೋಟ್ರ್ ಏನೋ ಅನ್ನೋ ಕಾಣಿಸ್ತದೆ. ಇವ್ರು ಬಿಲ್ ಕಲೆಕ್ಟರ್ ಬಂದಾರೆ, ಆದ್ರೆ ಇವ್ರು ಕುತ್ಕೊಂಡಿರೋದು ಕಂಪ್ಯೂಟರ್ ಆಪರೇಟರ್ ಸಮಿತಿನ ಜಾಗದಲ್ಲಿ ಕುತ್ಕೊಂಡು ಸಿಕ್ಕಾಬಡೆ ಕೆಲಸ ಮಾಡ್ತಾರೆ ಏನೇನೋ. ಇವ್ರಿಗೆ ಪಾಸ್ವರ್ಡ್ ಹೇಳ್ಕೊಟ್ರು, ಸಿಸ್ಟಮ್ದು ದೇವರೇ ಬಲ್ಲ. ಈ ಲೆವೆಲ್ ಗುಂಟು ಆಯ್ತಾ ಈ ಪಂಚಾಯತಿ. ಈ ಮೇಡಮ್ ಸವಿತಾ ಕಂಪ್ಯೂಟರ್ ಆಪರೇಟರ್, ಬರೇ ಒಬ್ಬರು ಕಂಪ್ಯೂಟರ್ ಆಪರೇಟರ್ ನಮ್ಮ ಪಂಚಾಯತಿಗೆ, ಅವರು ಮೇಡಮ್ ಇನ್ನೂ ಬಂದಿಲ್ಲ. ಇವರು ಇವರೊಬ್ಬರು ಲೇಡಿ ಇದ್ದಾರೆ ನೋಡ್ರಿ, ಇವರು ರೈಟ್ ಇನ್ ಟೈಮು, ನಾನು ಬಂದಾವಾಗ್ಲೂ ಇಲ್ಲೇ ಇದ್ರು. ನಿನ್ನ ಹೆಸರೇನಮ್ಮ? ಮಧುಮತಿ ಅಂತ. ನೀವು ಮಾಡೋ ಕೆಲಸ ಎಂತದ್ದು? ಎನ್ ಆರ್ ಐಜಿಗೆ ರಿಲೇಟೆಡ್, ಇವರು ಫೈಲಿಂಗ್ ಎಲ್ಲ ಮಾಡೋರು ಜನ. ಇವ್ರ ಟೈಮಿಗೆ ಸರಿ ಪಿ ಡಿ ಒಗಿನ ಮುಂಚೆ ಕಣನ್ನೇ ಬಂದು ಇಲ್ಲಿ ಆನೆಸ್ಟ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಇವತ್ತು ತಾರೀಕು ಎಷ್ಟವ? 27 ತಿಂಗಳು 11 2024 27 ತಾರೀಕು 11 ತಿಂಗಳಲ್ಲಿ ಇದು ರೆಕಾರ್ಡ್ ಆಗ್ತಿರೋದು ವಿಡಿಯೋ ನೋಡ್ರಿ. ಇಲ್ಲಿದೆ ಕ್ಯಾಲೆಂಡರ್, ನವಂಬರ್ ತಿಂಗಳೇ ಇಟ್ಟಾರೆ. ಹಿಂಗುಂಟು ಕತೆ. ಈ ಪಿ ಡಿ ಒ ಪಿ ಡಿ ಒಗೆ ಇವರು ನನಗೆ ಕೊಟ್ಟರು, ಯಾಕೆ ಬರಲಿಲ್ಲ ಸ್ಟೇಷನ್ಗೆ ಅಂತ ಕೇಳಿದ್ದಕ್ಕೆ ಇವರು ಹೇಳಿದ್ರು, ನಿನ್ನೆ ಅಂದರೆ ಮಂಗಳವಾರ ನಾನು
ಓಲೆ ಮಂಜ, ನಮ್ಮ ಎಂ ಎಲ್ ಎ ಶಾಸಕ ಅವ್ರ ಜೊತೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ ತಾಲೂಕ್ ಪಂಚಾಯತಿಲಿ ಮೀಟಿಂಗ್ ಅಲ್ಲಿ ಇದ್ದೆ ಅಂತ ಸತ್ತಿದ್ದು ತಲೆ ಮೇಲೆ ಹೊಡೆದಂಗ ಸುಳ್ಳು ಹೇಳಿದ್ರು ಅಂತ. ಆದ್ರೆ ಪೊಲೀಸರು ಇವ್ರನ್ನ ಕರೆದಿದ್ದು ಮಂಡೆ ಸೋಮವಾರ ಆಯ್ತಾ, ಇವ್ರು ಬಂದಿಲ್ಲ, ಇವ್ರ ಕಡೆಯಿಂದ ಒಂದು ಆನ್ಸರ್ ಇಲ್ಲ ನ್ಯಾಯನೀತಿಲಿ. ಇಂತಿಂಥ ಜನಗಳನ್ನೆಲ್ಲಾನು ನಮ್ಮ ಹೆಬ್ಬಾಲೆ ಪುಗ್ಗೆ ಪೋಸ್ಟ್ ಮಾಡ್ತಾರೆ, ಏನ್ ಮಾಡ್ಬೇಕು ನಮ್ಮಂತವ್ರು ಜನ ಇಲ್ಲಿ ಬಂದ್ಬಿಟ್ಟು ನ್ಯಾಯನೀತಿಲಿ ಇರ್ಲಿ ಕಾನೂನು ಪ್ರಕಾರ ಇರ್ರಪ್ಪ ಅಂತ ಹೇಳಿದ್ರೆ ಹಿಂಗ ಹಿಂಗೆಲ್ಲ ಹೊಡಿತಾರೆ ಡೈಲಾಗು. ಈಗ ಓಲೆ ಮಂಜು, ನಮ್ಮ ಶಾಸಕರು ಯಾರಿದಾರಲ್ಲ, ಇವರು ನಿನ್ನೆ ದಿನ ಬೆಳಗ್ಗೆಯಿಂದ 7 ಗಂಟೆಯಿಂದ 7 ಗಂಟೆ ತನಕ ಎಲ್ಲೆಲ್ಲಿದ್ರು ಅಂತ ನಾನು ಪತ್ತೆ ಮಾಡ್ಕೊಂಬಂದು ಹೇಳ್ತೀನಿ. ಇವರು ಹೇಳಕೊಟ್ಟ ಒಂದು ಸ್ಟೇಟ್ಮೆಂಟ್ ಈಗ ಮತ್ತಿರ್ಗಿ ಹೇಳಿ ಅಂದ್ರೆ ದೇವರಣ್ಣ ಹೇಳಕ್ಕಿಲ್ಲ. ಹೇಳ್ರಪ್ಪ ಎಲ್ಲಿ ಬಿಸಿ ಇದ್ರಿ ನಿನ್ನೆ, ನಾನು ಹೇಳಿವಾ? ಇವ್ರು ಹೇಳೋದಿಲ್ಲ. ಆದ್ರೆ ಈ ಕ್ಯಾಮ್ರಾದಲ್ಲಿ ಏನ್ ರೆಕಾರ್ಡ್ ಆಗಿದೆಯಲ್ಲ, ಅದು ಕ್ಲೀನಾಗಿ ತೋರಿಸುತ್ತೆ. ಅದು ಬೇಕು ನನಗೆ, ಈಗ ಬರಿತಾ ಇದ್ದೀನಿ ನಾನು, ಬರ್ಬಿಟ್ಟು ಹೋಗ್ತಾ ಇದ್ದೀನಿ ವಿತ್ ಟೆಕ್ನಾಲಜಿ ಮಂಟ್ ಹೋಗ್ತೀನಿ, ನೋಡೋಣ ಏನ್ ಮಾಡ್ತಾರೆ ಅವ್ರ ಜನ.